ಪ್ರೈಸ್ ದ ಲಾರ್ಡ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಮುಂಜಾನೆ ಆರಾಧನೆ ಮತ್ತು ಪ್ರಾರ್ಥನೆಗೆ ನಿಮ್ಮೆಲ್ಲರನ್ನು ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಮತ್ತು ಸ್ವಾಗತವನ್ನು ಬಯಸ್ತದನೆ. ದೇವ ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಮುಂಜಾನೆ ಸಮಯದಲ್ಲಿ ಕೂಡ ದೇವರನ್ನು ಆಶೀರ್ವದಿಸೋದು ನಮಗೆ ಎಷ್ಟೋ ದೊಡ್ಡ ಆಶೀರ್ವಾದವಾಗಿರುವಂಥದ್ದಾಗಿದೆ. ಆದ್ದರಿಂದ ನಮ್ಮ ಮನಸ್ಸು, ನಮ್ಮ ಹೃದಯವು, ನಮ್ಮ ಅಂತರಾಳದಿಂದ ನಾವು ದೇವರಿಗೆ ನಾವು ಸ್ತುತಿಯನ್ನು, ನಮ್ಮ ಆರಾಧನೆ ನೀವು ಮುಂಜಾನೆ ಸಮಯದಲ್ಲಿ ನಾವು ಸಲ್ಲಿಸೋಣ. ಪ್ರೇರೆ ಬನ್ನಿರಿ, ಸ್ವಲ್ಪ ಸಮಯ ನನ್ನೊಂದಿಗೆ ನೀವು ದೇವರನ್ನು ಆರಾಧನೆ ಮಾಡಿರಿ. ಅದಾದ ನಂತರ ನಿಮಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಕೊನೆವರೆಗೂ ನನ್ನೊಂದಿಗೆ ಏಕಭವಿಸಿರಿ. ನಿಮ್ಮ ಸಮಸ್ಯೆಗಳಿಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಆದ್ದರಿಂದ ನನ್ನೊಂದಿಗೆ ಕೊನೆಯವರೆಗೂ ನನ್ನೊಂದಿಗೆ ಏಕಭವಿಸಿರಿ, ನನ್ನೊಂದಿಗೆ ನೀವು ಆರಾಧನೆ ಮಾಡಿರಿ. ಓ ಹಾಲೆಲೂಯ, ಆರಾಧನೆಯಲ್ಲಿ ದೇವರ ದೊಡ್ಡ ಬಿಡುಗಡೆಯನ್ನು ಕೊಡುವನಾಗಿದ್ದಾನೆ. ಓ ಹಾಲೆಲೂಯ, ವಿ ವರ್ಷಿಪ್ ಯು ಲಾರ್ಡ್. ನನ್ನ ಮನವೇ ಯೆಹೋವಾ ನನ್ನೇ ಕೊಂಡಾಡುವ, ನನ್ನ ಮನವೇ ಯೆಹೋವಾ ನನ್ನೇ ಕೊಂಡಾಡುವ. ನನ್ನ ಸರ್ವೇಂದ್ರಿಯಗಳು ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ, ನನ್ನ ಸರ್ವೇಂದ್ರಿಯಗಳು ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ. ನನ್ನ ಮನವೇ ಯೆಹೋವಾ ನನ್ನೇ ಕೊಂಡಾಡುವ, ನನ್ನ ಮನವೇ ಯೆಹೋವಾ ನನ್ನೇ ಕೊಂಡಾಡುವ. ನಿನ್ನ ಎಲ್ಲ ಅಪರಾಧಗಳನ್ನು ದೇವರು ಕ್ಷಮಿಸಿರುವ, ನನ್ನ ಎಲ್ಲ ಅಪರಾಧಗಳನ್ನು ದೇವರು ಕ್ಷಮಿಸಿರುವ, ಸಮಸ್ತ ರೋಗವನ್ನೇ ವಾಸಿ ಮಾಡುವ ನನ್ನ ಕರ್ತನು, ಸಮಸ್ತ ರೋಗವನ್ನೇ ವಾಸಿ ಮಾಡುವ ನನ್ನ ಶಕ್ತನು. ನನ್ನ ಮನವೇ ಯೆಹೋವಾ ನನ್ನೇ ಕೊಂಡಾಡುವ, ನನ್ನ ಮನವೇ ಯೆಹೋವಾ ನನ್ನೇ ಕೊಂಡಾಡುವ. ಪ್ರೀತಿ ಕೃಪೆಗಳ ಕಿರೀಟದಿಂದ ನನ್ನನ್ನು ಶೃಂಗರಿಸುವ, ಪ್ರೀತಿ ಕೃಪೆಗಳ ಕಿರೀಟದಿಂದ ನನ್ನನ್ನು ಶೃಂಗರಿಸುವ, ಶ್ರೇಷ್ಠ ವರಗಳಿಂದ ನನ್ನ ಆಸೆ ಪೂರೈಸುವ, ಶ್ರೇಷ್ಠ ವರಗಳಿಂದ ನನ್ನ ಆಸೆ ಪೂರೈಸುವ. ನನ್ನ ಮನವೇ ಯೆಹೋವಾ ನನ್ನೇ ಕೊಂಡಾಡುವ. ಎಲ್ಲರೂ ಸೇರಿ ಆಡೋಣ. ನನ್ನ ಮನವೇ ಯೆಹೋವಾ ನನ್ನೇ ಕೊಂಡಾಡುವ. ಹೂಗಿ ಹೋದ ಎಲ್ಲರಿಗೂ ನ್ಯಾಯವ ಸ್ಥಾಪಿಸುವ, ಕೂಗಿ ಹೋದ ಎಲ್ಲರಿಗೂ ನ್ಯಾಯವ ಸ್ಥಾಪಿಸುವ, ದೀರ್ಘ ಶಾಂತಿ ಪೂರ್ಣ ಪ್ರೀತಿ ಕೊಡುವಾತ ನನ್ನ ಕರ್ತನು, ದೀರ್ಘ ಶಾಂತಿ ಪೂರ್ಣ ಪ್ರೀತಿ ಕೊಡುವಾತ ನನ್ನ ಕರ್ತನು. ನನ್ನ ಮನವೇ ಯೆಹೋವಾ ನನ್ನೇ ಕೊಂಡಾಡುವ, ನನ್ನ ಮನವೇ ಯೆಹೋವಾ ನನ್ನೇ ಕೊಂಡಾಡುವ. ನನ್ನ ಸರ್ವೇಂದ್ರಿಯಗಳು ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ, ನನ್ನ ಸರ್ವೇಂದ್ರಿಯಗಳು ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ. ನನ್ನ ಮನವೇ ಯೆಹೋವಾ ನನ್ನೇ ಕೊಂಡಾಡುವ. ಆಮೆನ್. ನನ್ನ ಮನವೇ ಯೆಹೋವಾ ನನ್ನೇ ಕೊಂಡಾಡುವ, ನನ್ನ ಮನವೇ ಯೆಹೋವಾ ನನ್ನೇ ಕೊಂಡಾಡುವ. ಎಲ್ಲರೂ ನಾವು ಸೇರಿ ಆತನ ನಾಮವನ್ನ, ಆತನ ನಾಮವನ್ನ ಘನಪಡಿಸೋಣ. ಓ ಹಾಲೆಲೂಯ, ಪ್ರೀತಿ ಕೃಪೆಗಳಿಂದ ಓ ಹಾಲೆಲೂಯ, ನಮ್ಮ ಪಾಪವನ್ನು ಆತನ ಪರಿಹರಿಸಿದಂಥ ದೇವರು, ನಮ್ಮನ್ನು ನಾಶನ ಗುಂಡಿಯಿಂದ ತಪ್ಪಿಸಿದಂಥ ದೇವರು, ಓ ಹಾಲೆಲೂಯ, ದೀರ್ಘ ಶಾಂತಿ ಪೂರ್ಣ ಪ್ರೀತಿಯನ್ನು ಕೊಡುವಂತ ನಮ್ಮ ಕರ್ತನನ್ನು ಆರಾಧನೆ ಮಾಡೋಣ. ನನ್ನ ಮನವೇ ಯೆಹೋವಾ ನನ್ನೇ ಕೊಂಡಾಡುವ, ನನ್ನ ಮನವೇ ಯೆಹೋವಾ ನನ್ನೇ ಆಮೆನ್ ಕೊಂಡಾಡುವ. ನನ್ನ ಸರ್ವೇಂದ್ರಿಯಗಳು ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ.
சர்வேந்திரகள் அத்தன் பவித்ர நாமவனே கீர்த்திசலே கீர்த்திசலே ஹல்லேலூயா நன்ன மனவே யெகோவா நன்னே கொண்டாடுவா நன்ன மனவே யெகோவா நன்னே கொண்டாடுவா நன்ன சர்வேந்திரகளு அத்தன் பவித்ர நாமவனே கீர்த்திசலே நன்ன சர்வேந்திரகளு அத்தன் பவித்ர நாமவனே ಕೀರ್ತಿಸಲೇರಿ ಮಮ ಶಂತೆರೆ ಬರ ಬಲಬ ಸ್ವಲ್ಪ ಸಮಯ ಆತ್ಮದಲ್ಲೇ ನಾವು ಆತನನ್ನು ಕೊಂಡಾಡೋಣ. ಓ ಸ್ವಲ್ಪ ಸಮಯ ಓ ಹಾಲೆಲ್ಲೂ ಆತ್ಮದಿಂದ ತುಂಬಿ ಆತನನ್ನು ಓ ಹಾಲೆಲ್ಲೂ ಆರಾಧನೆ ಮಾಡೋಣ. ಓ ರಿಮ ಶಖ ರೇ ದೇ ರೇ ಸಂತ ರಮ ನೇಗೆ ರೇ ದೇ ರೇ ಬೆ ಶಂತ ರಬ ಬಾಬ ರೀ ಬರ ದೇ ರೇ ಶಖ ಲಂದೆ ರೇ ದೇ ರೇ ಬೆ ಲೇದು ರಬ ರಿಖ ಬರ ದೇ ರೇ ಶಖ ಲಬ ರಬ ನನ್ನ ಆತ್ಮಕ್ಕೆ ನಾಯಕನನ್ನು ನಾವು ಆತ್ಮದಿಂದಲೇ ಆರಾಧಿಸಬೇಕು. ನನ್ನ ಆತ್ಮನ ಓ ಹಾಲೆಲ್ಲೂ ಹಾಲೆ ಸೃಷ್ಟಿಸಿದ ಆತನನ್ನು ಆತ್ಮದಿಂದಲೇ ನಾವು ಆರಾಧಿಸಬೇಕು. ರೀಮ ಶಖ ರೇ ದೇ ರೇ 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 ಮ ಶಂದರ ಬರಬ ರಿಖ ಬರ ದೇ ರೇ ಸಂತರ ಮಮ ಮರ ದೇ ರೇ ಬೆ ಶಖ ಲ ಮನ ರಬ ಯೇಸುವೇ ನಿನಗೆ ಸ್ತೋತ್ರ. ಪರಲೋಕದಲ್ಲಿರುವ ನಮ್ಮ ತಂದೆಯ ದೇವರೇ ಸುಂದರವಾದ ದಿನಕ್ಕಾಗಿ ಸ್ತೋತ್ರ ಮಾಡ್ತದಪ್ಪ. ಈ ದಿನದಲ್ಲಿ ಕೂಡ ಕರ್ತನೆ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಕರ್ತನೆ. ಮುಂಜಾನೆ ಸಮಯದಲ್ಲಿ ಕೂಡ ಕರ್ತನೆ ಅಪ್ಪ ಹೌದು ಕರ್ತನೆ ಪೂರ್ಣ ಮನಸ್ಸಿನಿಂದ ಪೂರ್ಣ ಬಲದಿಂದ ಕರ್ತನೆ ಆರಾಧನೆ ಮಾಡಿರುವಾಗ ನಿನ್ನವರನ್ನು ಆಶೀರ್ವಾದ ಮಾಡೆಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತದೆ. ಪ್ರತಿಯೊಂದು ಮಕ್ಕಳನ್ನು ಕೂಡ ಮುಟ್ಟು. ಪ್ರತಿಯೊಂದು ಕರ್ತನೆ ಸ್ವಾಮಿ ಸ್ಕೂಲ್ಗೆ ಹೋಗುವಂಥ ಮಕ್ಕಳು ಅಪ್ಪ ಕಾಲೇಜಿಗೆ ಹೋಗುವಂಥ ಮಕ್ಕಳು ಹೌದು ಕರ್ತನೆ ಕೆಲಸಕ್ಕೆ ಹೋಗುವಂಥ ಮಕ್ಕಳು ನೀನೆಲ್ಲರನ್ನ ಕೂಡ ಮುಟ್ಟಿ ಯೇಸುವಿನ ನಾಮದಲ್ಲಿ. ಅಪ್ಪ ಈ ದಿನಗಳ ಕೆಟ್ಟದಾಗಿರುವುದರಿಂದ ನೀನವರ ಜೊತೆಗಾರನಾಗಿರು ಕರ್ತನೆ. ಈ ಕೆಟ್ಟ ಕಾರ್ಯಗಳಿಗೆ ಕೆಟ್ಟ ರೀತಿಯಂಥ ಬೋಧನೆಗಳಿಗೆ ಕೆಟ್ಟ ರೀತಿಯಂಥ ಆಲೋಚನೆಗಳಿಗೆ ಕೆಟ್ಟ ಪಾಪಗಳಿಗೆ ಕರ್ತನೆ ಬೀಳದಂತೆ ರಾಜ ನೀನವರನ್ನ ಕಾಯ್ದು ಕಾಪಾಡು. ಅವ್ರ ಹೃದಯಗಳನ್ನು ಅವ್ರ ಆತ್ಮವನ್ನು ನೀನು ಕಾಯ್ದು ಕಾಪಾಡು ಕರ್ತನೆ ಸ್ವಾಮಿ. ಅಪ್ಪ ದುಷ್ಟ ಮನುಷ್ಯರ ಆಲೋಚನೆಗಳಿಗೆ ಕರ್ತನೆ ಅವರ ಬಲೆಗೆ ಅವರ ಉರುಳಿಗೆ ಬೀಳದಂತೆ ನೀನು ಕಾಯ್ದು ಕಾಪಾಡೆಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ ಕರ್ತನೆ. ಒಳ್ಳೆ ರೀತಿಯಾಗಿ ಓದಿ ಕರ್ತನೆ ಸ್ವಾಮಿ. ಅಪ್ಪ ಸಮಾಜಕ್ಕೂ ಕರ್ತನೆ ನಿನ್ನ ರಾಜ್ಯಕ್ಕೂ ಅಪ್ಪ ನಿನ್ನ ರಾಜ್ಯಕ್ಕೂ ಸಾಕ್ಷಿಯಾಗಿ ಮಹಿಮೆಯಾಗಿ ಜೀವಿಸುವಂತ ಮಕ್ಕಳಾಗಿ ಎದ್ದೇಳಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಎಕ್ಸಾಮ್ಸ್ಗಾಗಿ ಪ್ರಿಪೇರ್ ಆಗುವ ಎಕ್ಸಾಮ್ಸ್ಗೆ ಅಪ್ಪ ಎಕ್ಸಾಮ್ಗೆ ಹೋಗುವಂಥ ಮಕ್ಕಳಿಗೆ ಒಳ್ಳೆ ಜ್ಞಾನ ವಿವೇಕವನ್ನು ನೀನು ಕೊಡು. ನಿನ್ನ ಧೈರ್ಯವನ್ನು ಕೊಡು. ನಿನ್ನ ಬಲ ನಿನ್ನ ಜ್ಞಾನದಿಂದ ತುಂಬಿಸು ಯೇಸುವಿನ ನಾಮದಲ್ಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಎಕ್ಸಾಮ್ ರಿಸಲ್ಟ್ಗಾಗಿ ವೆಯ್ಟ್ ಮಾಡುವ ಪ್ರತಿಯೊಬ್ಬರನ್ನು ಕೂಡ ಮುಟ್ಟು ಕರ್ತನೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸು ಕರ್ತನೆ. ಹೌದು ಕರ್ತನೆ ರಿಸಲ್ಟಲ್ಲಿ ಕರ್ತನೆ ಏನು ಬರುತ್ತೆ ಎಂಬುದಾಗಿ ಭಯಪಡುವಾಗ ಭಯವನ್ನೆಲ್ಲ ತೆಗೆದಾಕಿ ಒಳ್ಳೆ ರೀತಿಯಲ್ಲಿ ಕರ್ತನೆ ಅವರಿಗೆ ಕರ್ತನೆ ಸ್ವಾಮಿ ಸಿಗೋದಕ್ಕೆ ಕೃಪೆಯನ್ನು ಅನುಗ್ರಹ ಮಾಡಿ ಯೇಸುವಿನ ನಾಮದಲ್ಲಿ. ಅಪ್ಪ ನೀನು ಆ ರೀತಿಯಾಗಿ ಆಶೀರ್ವದಿಸು. ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಪ್ರತಿಯೊಂದು ಕುಟುಂಬಗಳನ್ನು ಕೂಡ ಮುಟ್ಟು. ಪ್ರತಿಯೊಂದು ಕುಟುಂಬಗಳಲ್ಲಿ ನೀನು ಆಶೀರ್ವಾದ ಮಾಡು. ಕುಟುಂಬಗಳಲ್ಲಿ ಇರುವಂಥ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೌದು ಕುಟುಂಬಗಳಲ್ಲಿ ಬರುವಂಥ ಎಲ್ಲ ಒಡಕುಗಳು ಎಲ್ಲ ಜಗಳಗಳನ್ನು ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ನಾನು ಮುರಿಯುತ್ತಾ ಇದ್ದಾನೆ ರಾಜ. ನನ್ನ ಕುಟುಂಬದಲ್ಲಿ ಯಾವಾಗಲೂ ಜಗಳವೇ ಯಾವಾಗಲೂ ಓ ಹಾಲೆಲ್ಲೂ ಕೆಟ್ಟ ಕೆಟ್ಟ ಮಾತುಗಳೇ ನಾನು ಕೇಳಬೇಕಾಗಿದೆ. ಓ ಹಾಲೆಲ್ಲೂ ನನ್ನ ಕುಟುಂಬದಲ್ಲಿ ಓ ಹಾಲೆಲ್ಲೂ ಒಂದು ಸಮಾಧಾನವೇ ಇಲ್ಲ, ಒಂದು ಪ್ರೀತಿ ಇಲ್ಲ, ಒಂದು ಅನ್ಯೋನ್ಯತೆ ಇಲ್ಲ, ಒಂದು ಐಕ್ಯತೆ ಇಲ್ಲ ಓ ಎಂಬುದಾಗಿ ಕರ್ತನೆ ಗೋಳಾಡುತ್ತಾ ಇರುವ ಪ್ರತಿಯೊಬ್ಬರನ್ನು ಕೂಡ ನೀನು ಮುಟ್ಟು ಕರ್ತನೆ ಸ್ವಾಮಿ. ಅವರ ಮನೆಗಳಲ್ಲಿ ನಿನ್ನ ಪ್ರೀತಿ ಸಮಾಧಾನ ಸಂತೋಷ ಐಕ್ಯತೆ ಉಂಟಾಗಲಿ ಕರ್ತನೆ ಯೇಸುವಿನ ನಾಮದಲ್ಲಿ. ಅಪ್ಪ ಗಂಡನ ನಿಮಿತ್ತ ಉಂಟಾಗಿರುವಂಥ ಕಾರ್ಯಗಳಾಗಲಿ, ಅಪ್ಪ ಹೆಂಡತಿಯ ನಿಮಿತ್ತ ಉಂಟಾಗಿರುವಂಥ ಕಾರ್ಯಗಳಾಗಲಿ, ಮಕ್ಕಳ ನಿಮಿತ್ತ ಯವನಸ್ಥ ಮಕ್ಕಳ ನಿಮಿತ್ತ ಉಂಟಾಗಿರುವಂಥ ಕಾರ್ಯಗಳ ಅಪ್ಪ ಗಾಯಗಳಾಗಲಿ ಎಲ್ಲವನ್ನೇ ನೀನು ಆರಿಸು. ಈ ದಿನದಲ್ಲಿ ನೀನು ಮಾರ್ಪಡಿಸು ಕರ್ತನೆ ಯೇಸುವಿನ ನಾಮದಲ್ಲಿ. ಕುಟುಂಬದಲ್ಲಿ ಅಪ್ಪ ಸಮಾಧಾನ ಶಾಂತಿ ನೆಮ್ಮದಿ ಉಂಟಾಗಲಿ. ಎಲ್ಲ ಡಿವೋರ್ಸ್ ಸ್ಪಿರಿಟ್ಗಳನ್ನು ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಈಗಲೇ ನಾನು ಬಂಧಿಸುತ್ತಾ ಇದ್ದಾನೆ ಯೇಸುವಿನ ನಾಮದಲ್ಲಿ. ಅಪ್ಪ ಪ್ರತಿಯೊಂದು ಕುಟುಂಬಗಳು ಆಚರಿಸುವಂಥ ವೆಡ್ಡಿಂಗ್ ಆ್ಯನಿವರ್ಸರಿ ನೀನು ಆಶೀರ್ವದಿಸಪ್ಪ. ಬರ್ತ್ಡೇಗಳನ್ನು ಆಚರಿಸುವಂತೆ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ. ನಿನ್ನ ಕೃಪೆ ಅವರ ಮೇಲೆ ಇಳಿದು ಬರಲಿ. ನಿನ್ನ ಆಶೀರ್ವಾದ ಈ ವರ್ಷದಲ್ಲಿ ಅಪ್ಪ ಉಂಟಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ.
ಆಶೀರ್ವಾದ ಉಂಟಾಗಲಿ ಕರ್ತನ. ಅದೇ ರೀತಿಯಾಗಿ ಕರ್ತನೆ ರೋಗಗಳಲ್ಲಿ ಅಪ್ಪ ನರಳಾಡುತ್ತಾರೆ ಅವರು, ರೋಗ ಎಲ್ಲಿದೆಯೋ ನಿಮಗೆ ಅಲ್ಲಿ ಕೈಗಳನ್ನು ಇಟ್ಟುಕೊಂಡು ನೀವು ಪ್ರಾರ್ಥಿಸಿರಿ. ಇಲ್ಲ ಯಾರಿಗೆ ರೋಗ ಇದೆಯೋ ಅಲ್ಲಿ ಹೋಗಿ ನಿಮ್ಮ ಕೈಗಳನ್ನು ಇಟ್ಟು ಪ್ರಾರ್ಥಿಸಿರಿ. ಓ ಹಾಲೆಲ್ಲೂಯ, ಈಗಲೇ ಯೇಸುವಿನ ಶಕ್ತಿ ಆ ಹಾಲೆಲ್ಲೂಯ ಆ ಭಾಗಗಳ ಮೇಲೆ, ಪರಿಶುದ್ಧಾತ್ಮನ ಶಕ್ತಿ, ಯೇಸುವಿನ ಗುಣಪಡಿಸುವಂಥ ಶಕ್ತಿ, ಓ ಯೇಸುವಿನ ಗಾಯಗಳು, ಬಾಸುಂಡೆಗಳು ಈಗಲೇ ನಿಮ್ಮ ಮೇಲೆ ಹರಿದು ಬರುತ್ತದೆ. ಎಸ್, ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್. ಓ ಹಾಲೆಲ್ಲೂಯ, ಅದ್ಭುತಗಳನ್ನು ಹೊಂದಿಕೊಳ್ಳಿರಿ, ಸೌಖ್ಯವನ್ನು ಹೊಂದಿಕೊಳ್ಳಿರಿ ಯೇಸುವಿನ ನಾಮದಲ್ಲಿ. ಈಗಲೇ ಬಿಡುಗಡೆ ಆಗುತ್ತದೆ, ಹೊಸ ಲಂಗ್ಸ್, ಹೊಸ ಕಿಡ್ನಿ, ಎಲ್ಲ ಹೊಸ ಶ್ವಾಸಕೋಶಗಳು, ಹೊಸ ಕಣ್ಣುಗಳು, ಓ ಹಾಲೆಲ್ಲೂಯ, ಎಲ್ಲವೂ ಕೂಡ ಹೊಸದಾಗಿ ಹೊಸದಾಗಿ ಮಾರ್ಪಡುತ್ತದೆ ಯೇಸುವಿನ ನಾಮದಲ್ಲಿ. ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್. ಓ ಹಾಲೆಲ್ಲೂಯ, ಅನೇಕರಿಗೆ ಅದ್ಭುತ ಆಗುತ್ತದೆ, ಅನೇಕರಿಗೆ ಅದ್ಭುತಗಳು ನಡೆಯುತ್ತದೆ, ಅನೇಕ ರೀತಿಯಂಥ ರೋಗಗಳು ವಾಸಿ ಆಗುತ್ತದೆ, ಮರಣದ ಕಟ್ಟುಗಳಾಗಿರಬಹುದು, ರೋಗದಿಂದ ಕೈ ಓ ಹಾಲೆಲ್ಲೂಯ ಡಾಕ್ಟರ್ಸ್ಗಳಿಂದ ಕೈಬಿಡಲ್ಪಟ್ಟವರಾಗಿರಬಹುದು. ಓ ಹಾಲೆಲ್ಲು, ಇದಕ್ಕೆ ಮೆಡಿಸನೇ ಇಲ್ಲ, ನೂರರಲ್ಲಿ ಒಬ್ಬರಿಗೆ ಬರುತ್ತೆಂಬುದಾಗಿ ಹೇಳಿ ಓ ಪ್ರಾರ್ಥಿಸುತ್ತಾ ಇರಬಹುದು. ಈಗಲೇ ಪರಿಶುದ್ಧಾತ್ಮ ದೇವರ ಶಕ್ತಿ ಯೇಸುವಿನ ನಾಮದಲ್ಲಿ ಈಗಲೇ ಪ್ರಾರ್ಥಿಸ್ತಾ ಇದ್ದಾನೆ. ಓ ಹಾಲೆಲ್ಲು, ಯೇಸುವಿನ ಗಾಯಗಳು ನಿಮ್ಮ ಮೇಲೆ ಇಳಿದು ಬರುತ್ತದೆ, ಯೇಸುವಿನ ಬಾಸುಂಡೆಗಳು ನಿಮ್ಮ ಮೇಲೆ ಇಳಿದು ಬರುತ್ತದೆ, ಬಿಡುಗಡೆ ಆಗುತ್ತದೆ, ಬಿಡುಗಡೆ ಆಗುತ್ತದೆ, ಬಿಡುಗಡೆ ಆಗುತ್ತದೆ ಯೇಸುವಿನ ನಾಮದಲ್ಲಿ. ಶಾಂತಿರೆ ಮೇನೆ ಸೆಕೆರೆ ತೆರೆ ಮಮ ಮಮ ಮಮ, ಅದ್ಭುತ ಮಾಡೋದಕ್ಕಾಗಿ ಸ್ತೋತ್ರ ಕರ್ತನೆ. ಎಲ್ಲ ರೀತಿಯಂಥ ಪಾಪಗಳಲ್ಲಿ ನನ್ನ ಗಂಡನ, ನನ್ನ ಹೆಂಡತಿ, ನನ್ನ ಮಕ್ಕಳು ಈ ರೀತಿಯಂಥ ಪಾಪದಲ್ಲಿ ಕಟ್ಟಲ್ಪಟ್ಟಿದ್ದಾರೆ. ಕುಡಿಕತನಕ್ಕೆ, ಗಾಂಜಾಗೆ, ಸಿಗರೆಟ್ಟಿಗೆ, ಅಪ ಹೌದು ಕೊಕೇನಿಗೆ, ಅಪ ಹೌದು ಕರ್ತನೆ, ಈ ರೀತಿಯಂಥ ಅಪ ಅನೇಕ ರೀತಿಯಂಥ ಡ್ರಗ್ಸ್ಗಳಿಗೆ ಕಟ್ಟಲ್ಪಟ್ಟಿರುವಂಥ ನನ್ನ ಓ ಹಾಲೆಲ್ಲೂ ಮಗನು ಮಗಳು, ಓ ಹಾಲೆಲ್ಲೂ ಹೆಂಡತಿ ಗಂಡನು ಬಿಡುಗಡೆ ಆಗಲೇ ಪೋರ್ನೋಗ್ರಫಿಗೆ, ಇಚ್ಛೆಗೆ, ವ್ಯಭಿಚಾರಗಳಿಗೆ ಕಟ್ಟಲ್ಪಟ್ಟಿರುವಂಥ ನನ್ನ ಓ ಹಾಲೆಲ್ಲೂಯ ಓ ಹಾಲು ನನ್ನವರು ಬಿಡುಗಡೆ ಆಗಲಿ ಎಂಬುದಾಗಿ ಪ್ರಾರ್ಥಿಸುವವರು ಈಗಲೇ ಬಿಡುಗಡೆ ಆಗಲಿ ಯೇಸುವಿನ ರಕ್ತದಿಂದ. ಸೈತಾನನ ಅವರನ್ನ ಕರ್ತನೆ ಉರುಳಿಗೆ ಸಿಕ್ಕಾಕಿಸಿದ್ದಾನೆ ಕರ್ತನೆ, ಯೇಸುವಿನ ನಾಮದಲ್ಲಿ ಅದನ್ನ ಓ ಹಾಲೆಲ್ಲೂಯ ಬಿಡುಗಡೆ ಆಗುತ್ತದೆ ಈಗಲೇ ಯೇಸುವಿನ ನಾಮದಲ್ಲಿ. ಅಪ್ಪ ಹೌದು ಕೆಲಸವಿಲ್ಲದೆ ಅಪ್ಪ ಹೌದು ಕರ್ತನೆ ಕಳ್ಳತನಕ್ಕೆ, ಕೊಲೆಗಡುಕತನಕ್ಕೆ ಕರ್ತನೆ, ರೌಡಿಸಂಗಳಿಗೆ, ಗುಂಪು ಘರ್ಷಣೆಗಳಿಗೆ ಕರ್ತನೆ, ಈ ರೀತಿ ಅಂತ ಅಪ ಕಾರ್ಯಗಳಿಗೆ ಕಟ್ಟಲ್ಪಟ್ಟಿರುವಂತ ಯವನಸ್ಸರು, ಅಪ್ಪ ನೀನು ಬಿಡುಗಡೆ ಮಾಡಪ್ಪ, ಬಿಡುಗಡೆ ಮಾಡಪ್ಪ ಯೇಸುವಿನ ನಾಮದಲ್ಲಿ. ನಿನ್ನ ರಕ್ತದಿಂದ ಅವರು ಶುದ್ಧಿಯಾಗಿ ಹೊಸ ಜೀವಿತನ ಹೊಂದಿಕೊಳ್ಳಲಿ ಯೇಸುವಿನ ನಾಮದಲ್ಲಿ. ಹೌದು ರಾಜನೇ, ಅದೇ ರೀತಿಯಾಗಿ ಕರ್ತನೆ ಸೈತಾನ ಶಕ್ತಿಗಳು, ಮಠ ಮಂತ್ರಗಳು, ವಾಮಚಾರಗಳು, ಅಪ್ಪ ಹೌದು ಕರ್ತನೆ ಸ್ವಾಮಿ, ಎಲ್ಲ ರೀತಿಯಂಥ ಕರ್ತನೆ ಯಜ್ಞಗಳು, ಯಾಗಗಳು ನಿನ್ನ ಮಕ್ಕಳಿಗೆ ವಿರುದ್ಧವಾಗಿ ನೋಡುತ್ತಾ ಇರುವ ಅಪ್ಪ, ನಿನ್ನ ಮಕ್ಕಳಿಗೆ ವಿರುದ್ಧವಾಗಿ ಇರುವುದಾದರೆ ಈಗಲೇ ಪರಿಶುದ್ಧಾತ್ಮ ದೇವರೇ ಆ ಎಲ್ಲ ಕಾರ್ಯಗಳನ್ನು ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ, ಐ ಬ್ರೇಕ್ ಇನ್ ದ ನೇಮ್ ಆಫ್ ಜೀಸಸ್, ಎಲ್ಲ ಸೈತಾನ ಶಕ್ತಿಗಳನ್ನು ಈಗಲೇ ಮುರಿಯುತ್ತಾ ಇದ್ದಾನೆ. ಓ ಹಾಲೆಲ್ಲೂಯ, ಓ ಸೈತಾನ ಶಕ್ತಿಗಿಂತ ಯೇಸುವಿನ ಶಕ್ತಿ ಅದು ದೊಡ್ಡದಾಗಿದೆ, ಪರಿಶುದ್ಧಾತ್ಮ ದೇವರ ಶಕ್ತಿ ಅದು ದೊಡ್ಡದಾಗಿದೆ. ಈಗಲೇ ಆ ಶಕ್ತಿ ನಿಮ್ಮ ಮನೆಯೊಳಗೆ, ನಿಮ್ಮ ದೇಹದೊಳಗೆ ಇಳಿದು ಬರುತ್ತದೆ. ಎಲ್ಲ ಸೈತಾನನ ಕಾರ್ಯಗಳು, ಎಲ್ಲ ಪಾಪದ ಕಾರ್ಯಗಳು, ಎಲ್ಲ ಮಠ ಮಂತ್ರದ ಕ್ರಿಯೆಗಳು ಈಗಲೇ ಲಯವಾಗುತ್ತಾ ಇದೆ, ಈಗಲೇ ಬಿಡುಗಡೆ ಆಗುತ್ತಾ ಇದೆ. ಹೊಂದಿಕೊಳ್ಳರೆ ಯೇಸುವಿನ ನಾಮ, ಶಕರ ಮಮ ಮರೆದೇರಿ ಸಂತರ ಮಮ ಮಮ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಅಪ್ಪ ಕಾರ್ಯ ಮಾಡ, ಅದ್ಭುತ ನಡೆಸಿ ಯೇಸುವಿನ ನಾಮದಲ್ಲಿ. ಆಶೀರ್ವಾದಗಳಿಗಾಗಿ ಎದುರು ನೋಡುವವರು ಕರ್ತನೆ, ಆಶೀರ್ವಾದಗಳಿಗಾಗಿ ಎದುರು ನೋಡುವವರು ಪ್ರತಿಯೊಬ್ಬರಿಗೂ ನೀನು ಆಶೀರ್ವಾದ ಕೊಡು. ಅಪ್ಪ ಮನೆ ಕಟ್ಟಬೇಕೆಂದಿರೋರಿಗೆ ಮನೆಯನ್ನು ಕೊಡು ಕರ್ತನೆ ಸ್ವಾಮಿ. ಅದೇ ರೀತಿಯಾಗಿ ಮದುವೆ ಆಗದೇ ಇರುವವರಿಗೆ ಮದುವೆ ಆಗಲಿ, ಮಕ್ಕಳಿಲ್ಲದವರಿಗೆ ಮಕ್ಕಳಾಗಲಿ ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ. ಅವರ ಗರ್ಭವನ್ನು ಮುಟ್ಟು, ಅವ್ರ ಗರ್ಭ ವೀಕ್ ಆಗಿರ್ಬೋದು, ಇಲ್ಲ ರೋಗ ಬಂದು ಏನೂ ಆಗಿರಬಹುದು, ಅದೆಲ್ಲವನ್ನು ಈಗಲೇ ಗುಣಪಡಿಸಿ ಕರ್ತನೆ, ಈಗಲೇ ಕರ್ತನೆ ಬಲಪಡಿಸಿ ಒಂದು ಮಗುವನ್ನು ನೀನು ಕೊಟ್ಟು ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ. ಅದೇ ರೀತಿಯಾಗಿ ಕರ್ತನೆ ರೈತರಿಗಾಗಿ ಪ್ರಾರ್ಥಿಸ್ತಾ ಅಪ್ಪ ರೈತರ ಕರ್ತನೆ ಅಪ್ಪ ಹೌದು ಕರ್ತನೆ ಬಿತ್ತಿದ್ದಾರೆ ಕರ್ತನೆ, ಒಳ್ಳೆ ಮಳೆಯನ್ನು ಕೊಡುತ್ತಾ ಇದೆ, ಅದಕ್ಕಾಗಿ ಸ್ತೋತ್ರ. ಆದರೆ ನಾಶವಿಲ್ಲದೇ ಇರುವಂಥ ಮಳೆಯನ್ನು ನೀನು ಅವರಿಗೆ ದಯಪಾಲಿಸು ಕರ್ತನೆ ಸ್ವಾಮಿ. ಅಪ್ಪ ಹೌದು ಕರ್ತನೆ ಒಳ್ಳೆ ಮಳೆಯನ್ನು ನೀನು ಕೊಡು ಕರ್ತನೆ ಸ್ವಾಮಿ. ಯಾವುದೇ ರೀತಿಯಂಥ ನಾಶನವಿಲ್ಲದೇ ಇರುವಂಥ ಮಳೆ ಉಂಟಾಗಲಿಂದಾಗಿ ನಿನ್ನ ಪಾದದಲ್ಲಿ ಬೇಡುತ್ತಾ ಇದ್ದೇವೆ ಕರ್ತನೆ. ಅಪ್ಪ ಅದೇ ರೀತಿಯಾಗಿ ಕರ್ತನೆ ಕೋರ್ಟ್ ಕೇಸುಗಳು, ವಿಸಾ ಪಾಸ್ಪೋರ್ಟ್ ಎಂಬುದಾಗಿ ಅಲಿಯುತ್ತಾ ಇರೋರಿಗೆ ಅಪ್ಪ ನೀನು ಅವರಿಗೆ ಆಶೀರ್ವಾದಗಳನ್ನು ಕೊಡು. ಅಪ್ಪ ಹೊಸ ಬಿಸ್ನೆಸ್ ಇದೆ ಎಂಬುದಾಗಿ ಕರ್ತನೆ ಅಪ್ಪ ಪ್ರಾರ್ಥಿಸುವವರೆಲ್ಲರನ್ನ ಆಶೀರ್ವಾದ ಮಾಡು, ಅವರ ಆಶೀರ್ವಾದ ಉಂಟಾಗಲಿ ಕರ್ತನೆ. ಅವರ ಬಿಸ್ನೆಸ್ಗಳಲ್ಲಿ ವಾಹನ ತೆಗೆದುಕೊಳ್ಳಬೇಕೆಂಬುದಾಗಿರೋರಿಗೆ ವಾಹನಗಳನ್ನು ಕೊಡಿ ಯೇಸುವಿನ ನಾಮದಲ್ಲಿ. ಎಲ್ಲ ಮಹಿಮೆ ನಿನಗೆ ನಾವು ಸಲ್ಲಿಸ್ತದೆ. ನಿನ್ನ ಸಮಾಧಾನ ಅಪ್ಪ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಉಂಟಾಗಲಿ. ಅಪ್ಪ ಹೌದು ಕರ್ತನೆ ಆಳುವವರಲ್ಲಿ ಕರ್ತನೆ ನಿನ್ನ ಸಮಾಧಾನ ಉಂಟಾಗಲಿ. ಅಪ್ಪ ಜನರಲ್ಲಿ ಸಮಾಧಾನ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಎಂಬುದಾಗಿ ಪ್ರಾರ್ಥಿಸಿ ನಿನ್ನ ಪಾದದಲ್ಲಿ ಒಪ್ಪಿಸಿ ಕೊಡುತ್ತದವೆ. ದಿನವು ನಿನ್ನ ಮಕ್ಕಳಿಗೆ ಆಶೀರ್ವಾದವಾಗಿ ಮಾಡಿಕೊಡುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತಾ ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್, ಆಮೇನ್. ದೇವಿ ನಿಮ್ಮನ್ನು ಆಶೀರ್ವದಿಸಲಿ.